ನೆಹಮಿಯ ಅಧ್ಯಾಯ ಹನ್ನೊಂದು ನೆಹಮಿಯನ ಚರಿತ್ರೆಯ ಪೂರಣೆ ಏರುಸಲೇಮಿನಲ್ಲಿಯೂ ಯಹೂದ ದೇಶದ ಬೇರೆ ಪಟ್ಟಣಗಳಲ್ಲಿಯೂ ವಾಸಿಸುತ್ತಿದ್ದವರ ಪಟ್ಟಿ ಇಸ್ರಾಯೇಲಿಯರ ಪ್ರಭುಗಳು ಮಾತ್ರ ಏರುಸಲೇಮಿನಲ್ಲಿ ವಾಸಿಸುತ್ತಿದ್ದರು ಉಳಿದ ಜನರೊಳಗೆ ಹತ್ತತ್ತು ಮಂದಿಯಲ್ಲಿ ಒಂಬತ್ತು ಮಂದಿ ತಮ್ಮ ತಮ್ಮ ಊರುಗಳಲ್ಲಿದ್ದುಕೊಂಡು ಒಬ್ಬನು ಪವಿತ್ರ ನಗರವಾಗಿರುವ ಯರುಸಲೇಮಿನಲ್ಲಿ ವಾಸಿಸುವುದಕ್ಕಾಗಿ ಅಲ್ಲಿಗೆ ಬರುವಂತೆ ಚೀಟು ಹಾಕಿ ಗೊತ್ತು ಮಾಡಿದರು ಮತ್ತು ಸ್ವೇಚ್ಛೆಯಿಂದ ಯರುಸಲೇಮಿನಲ್ಲಿ ವಾಸಿಸುವುದಕ್ಕೆ ಮನಸ್ಸು ಮಾಡಿದಂತವರನ್ನು ಜನರು ಆಶೀರ್ವದಿಸಿದರು ಯರುಸಲೇಮಿನಲ್ಲಿ ವಾಸಿಸುತ್ತಿದ್ದ ಯಹೂದ ಸಂಸ್ಥಾನ ಪ್ರಧಾನರ ಪಟ್ಟಿ ಸಾಧಾರಣ ಇಸ್ರಾಯೇಲ್ಯರು ಯಾಜಕರು ಲೇವಿಯರು ದೇವಸ್ಥಾನದಾಸರು ಸೊಲೊಮೋನನ ದಾಸರ ವಂಶದವರು ತಮ್ಮ ತಮ್ಮ ಸ್ವಾಸ್ಥ್ಯಗಳಿರುವ ಯಹೂದ ದೇಶದ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದರು ಯರೂಸಲೇಮಿನಲ್ಲಿ ಯಹೂದ ಬೆನ್ಯಾಮಿನ್ ಕುಲಗಳವರಲ್ಲಿ ಕೆಲವರು ವಾಸವಾಗಿದ್ದರು ಯಹೂದ ಕುಲದವರಲ್ಲಿ ಒಬ್ಬನು ಅತಾಯ ಇವನು ಉಜ್ಜಿಯನ ಮಗನು ಇವನು ಜಕರಿಯನ ಮಗನು ಇವನು ಅಮರಿಯನ ಮಗನು ಇವನು ಶಪಟ್ಯನ ಮಗನು ಇವನು ಮಹಲಲೇನ ಮಗನು ಇವನು ಪೆರೆಚ್ ಸಂತಾನದವನು ಇನ್ನೊಬ್ಬನು ಮಾಸೇಯ ಇವನು ಬಾರೂಕನ ಮಗನು ಇವನು ಕೊಲ್ಹೋಜೆಯ ಮಗನು ಇವನು ಹಜಾಯನ ಮಗನು ಇವನು ಅದಾಯನ ಮಗನು ಇವನು ಯೋಯಾರಿಬನ ಮಗನು ಇವನು ಜಕರಿಯನ ಮಗನು ಇವನು ಶೇಲಹನ ಸಂತಾನದವನು ಎರುಸಲೇಮಿನಲ್ಲಿ ವಾಸಿಸುತ್ತಿದ್ದ ಪೆರೆಚ್ ಸಂತಾನದ ರಣವೀರರು ನಾನೂರ ಮಂದಿ ಬೆನ್ಯಾಮೀನ್ ಕುಲದವರಲ್ಲಿ ಸಲ್ಲು ಇವನು ಮೆಶುಲ್ಲಾಮನ ಮಗನು ಇವನು ಯೋವೇದನ ಮಗನು ಇವನು ಪೆದಾಯನ ಮಗನು ಇವನು ಕೋಲಾಯನ ಮಗನು ಇವನು ಮಾಸೆಯನ ಮಗನು ಇವನು ಈತಿಯೇಲನ ಮಗನು ಇವನು ಯಶಾಯನ ಮಗನು ರಣವೀರರಾದ ಇವನ ಬಂಧು ಜನರು ಒಂಬೈನೂರಿಪ್ಪತ್ತೆಂಟು ಮಂದಿ ಜಿಕ್ರಿಯ ಮಗನಾದ ಯೋವೇಲನು ಇವರ ನಾಯಕನು ಹಸ್ಯನೋವನ ಮಗನಾದ ಯಹೂದನು ಎರಡನೆಯ ಪುರಾಧಿಕಾರಿ ಯಾಜಕದಲ್ಲಿ ಯದಾಯ ಯೋಯಾರಿಬ್ ಯಾಕೀನ್ ಅಹಿಟೂಬನ ಸಂತಾನದವರಾದ ಮೆರಾಯೋತನಿಂದ ಹುಟ್ಟಿದ ಚಾದೋಕನ ಮರಿಮಗನು ಮೆಶುಲ್ಲಾಮನ ಮೊಮ್ಮಗನು ಹಿಲ್ಕಿಯನ ಮಗನು ದೇವಾಲಯದ ಅಧಿಪತಿಯೂ ಆದ ಸೆರಾಯ ಇವರು ಇವರು ದೇವಾಲಯದ ಸೇವೆ ನಡೆಸುತ್ತಿದ್ದ ಇವರ ಬಂಧುಗಳು ಎಂಟು ಮಂದಿ ಇವರಲ್ಲದೆ ಅದಾಯನೆಂಬವನು ಇನ್ನೊಬ್ಬನು ಇವನು ಯರೋಹಾಮನ ಮಗನು ಇವನು ಪೆಲಲ್ಯನ ಮಗನು ಇವನು ಅಂಚೀಯ ಮಗನು ಇವನು ಜಕರಿಯನ ಮಗನು ಇವನು ಫಶೂರನ ಮಗನು ಇವನು ಮಲ್ಕಿಯನ ಮಗನು ಗೋತ್ರ ಪ್ರಧಾನರಾದ ಈ ಅದಾಯನ ಬಂಧುಗಳು ಇನ್ನೂರ ನಾಲ್ವತ್ತೆರಡು ಮಂದಿ ಅಮಶ್ವೇ ಎಂಬವನು ಮತ್ತೊಬ್ಬನು ಇವನು ಅಜರೇಲನ ಮಗನು ಇವನು ಅಹಜಯ್ಯ ಮಗನು ಇವನು ಮೋತನ ಮಗನು ಇವನು ಇಮ್ಮೇರನ ಮಗನು ರಣವೀರರಾಗಿದ್ದ ಈ ಅಮಶ್ವೇಯ ಬಂಧುಗಳು ನೂರಿಪ್ಪತ್ತೆಂಟು ಮಂದಿ ಹಗ್ಗೆದೋಲಿಮನ ಮಗನಾದ ಜಬ್ದಿಯೇರನು ಇವರ ನಾಯಕನು ಲೇವಿಯರಲ್ಲಿ ಹಶುಬನ ಮಗನು ಅಜ್ಲಿಕಾಮನ ಮೊಮ್ಮಗನು ಹಶಬ್ಯನ ಮರಿಮಗನು ಬುನ್ನಿ ವಂಶದವನೂ ಆದ ಶಮಾಯನು ಲೇವಿಗೋತ್ರ ಪ್ರಧಾನರಲ್ಲಿ ದೇವಾಲಯದ ಲೌಕಿಕ ಕಾರ್ಯಗಳ ಮೇಲ್ವಿಚಾರಕರಾದ ಶಬ್ತೈ ಯೋಜಾಬಾದ್ ಎಂಬವರು ಮೀಕನ ಮಗನು ಜಬ್ದಿಯ ಮೊಮ್ಮಗನು ಆಸಾಫನ ಮರಿಮಗನು ಪ್ರಾರ್ಥನಾ ಸಮಯದಲ್ಲಿ ಕೃತಜ್ಞತಾ ಸ್ತುತಿ ಮಾಡಿರಿ ಎಂದು ಹೇಳಿ ಭಜಕರನ್ನು ನಡೆಸುತ್ತಿದ್ದ ಮತ್ತನ್ಯ ತನ್ನ ಬಂಧುಗಳಲ್ಲಿ ದ್ವಿತೀಯ ಸ್ಥಾನದವನಾದ ಬಕ್ಬುಕ್ಯ ಶಮ್ಮುವನ ಮಗನು ಗಾಲಲನ ಮೊಮ್ಮಗನು ಯದೂತೂತನ ಮರಿಮಗನೂ ಆದ ಅಬ್ದ ಎಂಬವರು ಪರಿಶುದ್ಧ ನಗರದಲ್ಲಿದ್ದ ಎಲ್ಲಾ ಲೇವಿಯರು ಇನ್ನೂರ ನಾಲ್ಕು ಮಂದಿ ದ್ವಾರಪಾಲಕದಲ್ಲಿ ಅಕೂಬ್ ಟಲ್ಮೊನರು ಬಾಗಲುಗಳನ್ನು ಕಾಯುತ್ತಿದ್ದ ಇವರ ಬಂಧುಗಳು ಒಟ್ಟು ನೂರ ಎಪ್ಪತ್ತೆರಡು ಮಂದಿ ಉಳಿದ ಇಸ್ರಾಯೇಲಿಯರು ಯಾಜಕರು ಲೇವಿಯರು ತಮ್ಮ ತಮ್ಮ ಸ್ವಾಸ್ಥ್ಯಗಳಿರುವ ಯಹೂದ ಎಲ್ಲಾ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದರು ದೇವಸ್ಥಾನದಾಸರು ಓಪೆಲ್ ಗುಡ್ಡದಲ್ಲಿ ವಾಸಿಸುತ್ತಿದ್ದರು ಚೀಹಾ ಗಿಷ್ಪ ಎಂಬವರು ಇವರ ನಾಯಕರು ದೇವಾಲಯ ಸೇವಾ ಸಂಬಂಧದಲ್ಲಿ ಗಾಯಕರಾದ ಆಸಾಫ್ಯರಿಗೆ ಸೇರಿದ ಬಾನಿಯ ಮಗನು ಹಷಭ್ಯನ ಮೊಮ್ಮಗನು ಮತ್ತನ್ಯನ ಮರಿಮಗನು ಮೀಕನ ವಂಶದವನು ಆದ ಉಜ್ಜಿಯು ಯರುಸಲೇಮಿನಲ್ಲಿದ್ದ ಲೇವಿಯರ ನಾಯಕನು ಇವರ ಮತ್ತು ಗಾಯಕರ ಅನುದಿನದ ಕರ್ತವ್ಯಾಂಶಗಳ ವಿಷಯವಾಗಿ ರಾಜ ನಿಯಮವಿತ್ತು ಮೆಸೇಜಬೇಲನ ಮಗನು ಡೆರಹನ ಸಂತಾನದವನು ಯಹೂದ ಕುಲದವನು ಆದ ಪೆತಹ್ಯನು ಪ್ರಜೆಗಳ ಎಲ್ಲಾ ಕಾರ್ಯಗಳ ಸಂಬಂಧದಲ್ಲಿ ರಾಜನ ಕಾರಭಾರಿಯಾಗಿದ್ದನು ಭೂಸ್ವಾಸ್ಥ್ಯವಿದ್ದವರು ವಾಸಿಸುತ್ತಿದ್ದ ಊರುಗಳು ಕಿರಿಯತರ್ಬ ದಿಬೋನ್ ಎಕಬ್ಜೇಲ್ ಇವುಗಳು ಇವುಗಳ ಗ್ರಾಮಗಳು ಯೇಶುವ ಮೋಲಾದ ಬೇತ್ಪಲೆಟ್ ಹಚರ್ಶೂವಲ್ ಇವುಗಳು ಬೇರ್ಷೆಬವು ಅದರ ಗ್ರಾಮಗಳು ಚಿಕ್ಲಗ್ ಊರು ಮೆಕೊನೊವೊ ಅದರ ಗ್ರಾಮಗಳು ಎನ್ರಿಮೋನ್ ಚೊರ್ರ ಎರ್ಮೂತ್ ಇವುಗಳು ಜನೋಹ ಅದುಲ್ಲಾಂ ಇವುಗಳು ಇವುಗಳ ಗ್ರಾಮಗಳು ಲಾಕೀಶ್ ಊರು ಇದರ ಪ್ರಾಂತಗಳು ಅಜೇಕವೂ ಅದರ ಗ್ರಾಮಗಳು ಯಹೂದ ಕುಲದವರ ನಿವಾಸ ಸ್ಥಾನಗಳು ಅವರು ಬೇರ್ಷಬ್ದಿಂದ ಹಿನ್ನೋಮ್ ತಗ್ಗಿನವರೆಗೂ ವಾಸಿಸುತ್ತಿದ್ದರು ಗೆಬಾ ಮಿಕ್ಮಾಶ್ ಅಯ್ಯ ಗ್ರಾಮ ಸಹಿತವಾದ ಬೇತೇಲ್ ಎಂಬ ಊರುಗಳು ಅನಾಥೋತ್ ನೋಬ್ ಅನನ್ಯ ಹಾಚೋರ್ ರಾಮ ಗಿತ್ತಯಿಂ ಹಾದೀದ್ ಚೆಬೋಯಿಮ್ ನೆಬಲ್ಲಾಟ್ ಲೋದ್ ಓನೊ ಗೆಹರಾಶಿಮ್ ಎಂಬ ಊರುಗಳು ಬೆನ್ಯಾಮಿನ್ ಕುಲದವರ ನಿವಾಸ ಸ್ಥಾನಗಳು ಲೇವಿಯರಲ್ಲಿ ಕೆಲವು ವರ್ಗಗಳವರು ಯಹೂದ್ಯರಲ್ಲಿಯೂ ಕೆಲವರು ಬೆನ್ಯಾಮೀನ್ಯರಲ್ಲಿಯೂ ವಾಸಿಸುತ್ತಿದ್ದರು